ಸ್ನೇಹಿತರೆ, ಎಂಎನ್ಎಸ್ ಅಕಾಡೆಮಿಗೆ ಸ್ವಾಗತ. ಆತ್ಮೀಯ ಸ್ನೇಹಿತರೆ, ಮುಂಬರುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಭಾರತದ ಭೂಗೋಳಶಾಸ್ತ್ರ, ಸಂವಿಧಾನ, ಇತಿಹಾಸ, ಸಾಮಾನ್ಯ ವಿಜ್ಞಾನ ವಿಷಯಗಳನ್ನೊಳಗೊಂಡ ಸಂಭವನೀಯ 25 ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ವಿಡಿಯೋನ ಕೊನೆವರೆಗೂ ನೋಡಿ, ವಿಡಿಯೋ ಅಷ್ಟಾದ್ರೆ ಲೈಕ್ ಮಾಡಿ, ಇದರ ಬಗ್ಗೆ ಕಾಮೆಂಟ್ಸ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳುತ್ತಾ ಮೊದಲನೇ ಪ್ರಶ್ನೆ. ಭಕ್ತ ತುಕಾರಾಮ್ ಯಾವ ಮೊಘಲ್ ಚಕ್ರವರ್ತಿಯ ಸಮಕಾಲೀನರು? ಇದಕ್ಕೆ ಸರಿ ಉತ್ತರ ಆಯ್ಕೆ ಸಿ, ಜಹಾಂಗೀರ್. ತುಕಾರಾಮ್ ಇವರು ಮರಾಠಿ ಭಕ್ತಿ ಕವಿ. ಇವರ ಜನನ 1608, ಮರಣ 1649. ಜಹಾಂಗೀರ್ ಆಳ್ವಿಕೆಯ ಅವಧಿ 1605 1627. ಆದ್ದರಿಂದ ಭಕ್ತ ತುಕಾರಾಮ್ ಜಹಾಂಗೀರ್ನ ಸಮಕಾಲೀನರಾಗಿದ್ದವರು. ಎರಡು, ಯಾವ ಮೊಘಲ್ ಚಕ್ರವರ್ತಿಯ ಸಮಯದಲ್ಲಿ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಭಾರತದಲ್ಲಿ ತನ್ನ ಮೊದಲ ಕಾರ್ಖಾನೆಯನ್ನು ಸ್ಥಾಪಿಸಿತು? ಇದಕ್ಕೆ ಸರಿ ಉತ್ತರ ಆಯ್ಕೆ ಬಿ, ಜಹಾಂಗೀರ್. 1612 ಜೇಮ್ಸ್ ಫಸ್ಟ್ ಸರ್ ಥಾಮಸ್ ರೋಗೆ ಮೊಘಲ್ ಚಕ್ರವರ್ತಿ ಜಹಾಂಗೀರ್ ಅವರನ್ನು ಭೇಟಿ ಮಾಡಿ ಸೂರತ್ ಮತ್ತು ಇತರ ಪ್ರದೇಶಗಳಲ್ಲಿ ವಾಸಿಸಲು ಮತ್ತು ಕಾರ್ಖಾನೆಗಳನ್ನು ಸ್ಥಾಪಿಸಲು ಕಂಪನಿಗೆ ವಿಶೇಷ ಹಕ್ಕುಗಳನ್ನು ನೀಡುವ ವಾಣಿಜ್ಯ ಒಪ್ಪಂದವನ್ನು ಏರ್ಪಡಿಸುವಂತೆ ಸೂಚಿಸಿದ್ದರು. ಮೂರು, ಈ ಕೆಳಗಿನ ಯುರೋಪಿಯನ್ನರಲ್ಲಿ ಸ್ವಾತಂತ್ರ್ಯ ಪೂರ್ವ ಭಾರತಕ್ಕೆ ವ್ಯಾಪಾರಿಗಳಾಗಿ ಕೊನೆಯದಾಗಿ ಬಂದವರು ಯಾರು? ಇದಕ್ಕೆ ಸರಿ ಉತ್ತರ ಆಯ್ಕೆ ಸಿ, ಫ್ರೆಂಚರು ಕೊನೆಯದಾಗಿ ಬಂದ ಯುರೋಪಿಯನರಾಗಿದ್ದರು. ನಾಲ್ಕು, ಸಂಸತ್ ಸದಸ್ಯರ ಅನರ್ಹತೆಗೆ ಸಂಬಂಧಿಸಿದ ವಿವಾದವನ್ನು ನಿರ್ಧರಿಸಲು ಯಾರು ಅಧಿಕಾರ ಹೊಂದಿದ್ದಾರೆ? ಇದಕ್ಕೆ ಸರಿ ಉತ್ತರ ಆಯ್ಕೆ ಸಿ, ಭಾರತದ ರಾಷ್ಟ್ರಪತಿ. ಸಂಸತ್ ಸದಸ್ಯರ ಅನರ್ಹತೆ ಬಗ್ಗೆ ಯಾವುದೇ ವಿವಾದವನ್ನ ರಾಷ್ಟ್ರಪತಿಯವರಿಗೆ ರೆಫರ್ ಮಾಡಲಾಗುತ್ತದೆ. ಅವರು ಚುನಾವಣಾ ಆಯೋಗದ ಸಲಹೆ ಮೇರೆಗೆ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ. 103 ಆರ್ಟಿಕಲ್ ಪ್ರಕಾರ ನಿರ್ಧಾರವನ್ನು ಅಂತಿಮಗೊಳಿಸಲಾಗುತ್ತದೆ. ಪಕ್ಷಾಂತರದ ಆಧಾರದ ಮೇಲೆ ಅನರ್ಹಗೊಂಡರೆ ಈ ವಿಷಯವನ್ನ ಸ್ಪೀಕರ್ ಅಥವಾ ರಾಜ್ಯಸಭೆಯ ಚೇರ್ಮನ್ ಅವರು ನಿರ್ಧರಿಸುತ್ತಾರೆ. ಐದು, ಭಾರತೀಯ ಗಣರಾಜ್ಯದ ಎರಡನೇ ರಾಷ್ಟ್ರಪತಿ ಯಾರು? ಇದಕ್ಕೆ ಸರಿ ಉತ್ತರ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ರವರು ಎರಡನೇ ರಾಷ್ಟ್ರಪತಿ ಆಗಿದ್ದವರು. ಆರು, ಭಾರತದ ರಾಷ್ಟ್ರಪತಿ ಚುನಾವಣೆಗೆ ಸಂಬಂಧಿಸಿದ ವಿವಾದವನ್ನ ತೀರ್ಮಾನಿಸುವವರು? ಇದಕ್ಕೆ ಸರಿ ಉತ್ತರ ಆಯ್ಕೆ ಬಿ, ಸುಪ್ರೀಂ ಕೋರ್ಟ್. ಸಂವಿಧಾನದ 71 ಆರ್ಟಿಕಲ್ ಪ್ರಕಾರ ರಾಷ್ಟ್ರಪತಿ ಅಥವಾ ಉಪರಾಷ್ಟ್ರಪತಿ ಚುನಾವಣೆಗೆ ಸಂಬಂಧಿಸಿದಂತೆ ಅದಕ್ಕೆ ಸಂಬಂಧಿಸಿದ ಎಲ್ಲ ವಿವಾದಗಳನ್ನು ಸುಪ್ರೀಂ ಕೋರ್ಟ್ ವಿಚಾರಣೆ ನಡೆಸಿ ತೀರ್ಮಾನಿಸುತ್ತದೆ. ಏಳು, ಒಂದು ಭಾರತದ ರಾಷ್ಟ್ರಪತಿಗಳ ಶಿಫಾರಸು ಇಲ್ಲದೆ ಸಂಸತ್ತಿನಲ್ಲಿ ಯಾವುದೇ ಹಣ ಮಸೂದೆಯನ್ನು ಮಂಡಿಸಲಾಗುವುದಿಲ್ಲ. ಎರಡು, ಕೇಂದ್ರ ಮತ್ತು ರಾಜ್ಯಗಳ ನಡುವೆ ತೆರಿಗೆ ಹಂಚಿಕೆಗಾಗಿ ಪ್ರಧಾನಮಂತ್ರಿ ಹಣಕಾಸು ಆಯೋಗವನ್ನು ನೇಮಿಸುತ್ತಾರೆ. ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಇದಕ್ಕೆ ಸರಿ ಉತ್ತರ ಆಯ್ಕೆ ಎ, 1ನೇ ಹೇಳಿಕೆ ಮಾತ್ರ ಸರಿ. ಸಂಸತ್ತಿನಲ್ಲಿ ಹಣದ ಮಸೂದೆಗಳನ್ನು ಅಂಗೀಕರಿಸಲು ಸಂವಿಧಾನವು ವಿಶೇಷ ಕಾರ್ಯವಿಧಾನವನ್ನು ತಿಳಿಸುತ್ತದೆ. ರಾಷ್ಟ್ರಪತಿಯವರ ಶಿಫಾರಸಿನ ಮೇರೆಗೆ ಮಾತ್ರ ಲೋಕಸಭೆಯಲ್ಲಿ ಹಣ ಮಸೂದೆಯನ್ನು ಪರಿಚಯಿಸಬಹುದು. ಹಣಕಾಸು ಆಯೋಗ ಇದು ಒಂದು ಸಾಂವಿಧಾನಿಕ ಸಂಸ್ಥೆ, ಇದನ್ನು ರಾಷ್ಟ್ರಪತಿಗಳು ರಚಿಸುತ್ತಾರೆ. ಹೀಗಾಗಿ ಹೇಳಿಕೆ ಎರಡು ತಪ್ಪಾದ ಹೇಳಿಕೆ ಆಗುತ್ತದೆ. ಎಂಟು, ಗುಲಾಬಿ ಬೋಲ್ವರ್ಮ್ ರೈತರಿಗೆ ಆರ್ಥಿಕ ನಷ್ಟವನ್ನುಂಟು ಮಾಡುತ್ತಿದೆ, ಇದು ಯಾವ ಬೆಳೆಗೆ ಹಾನಿ ಮಾಡುತ್ತದೆ? ಇದಕ್ಕೆ ಸರಿ ಉತ್ತರ ಆಯ್ಕೆ ಸಿ, ಹತ್ತಿ ಗಿಡಗಳ ಮೇಲೆ ಇದು ಹಾನಿ ಮಾಡುತ್ತದೆ. ಒಂಬತ್ತು, ಸೊಳ್ಳೆ ಕಡಿತದಿಂದ ಈ ಕೆಳಗಿನ ಯಾವ ಕಾಯಿಲೆ ಹರಡುತ್ತದೆ? ಒಂದು ಡೆಂಗ್ಯೂ, ಎರಡು ಚಿಕುನ್ ಗುನ್ಯಾ, ಮೂರು ಜೀಕಾ, ನಾಲ್ಕು ಕಾಲಾಜಾರ್. ಕೋಡ್ ಬಳಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಇದಕ್ಕೆ ಸರಿ ಉತ್ತರ ಆಯ್ಕೆ ಸಿ, ಡೆಂಗ್ಯೂ, ಚಿಕುನ್ ಗುನ್ಯಾ, ಜೀಕಾ ಇವೆಲ್ಲವೂ ಸಹಿತ ಸೊಳ್ಳೆ ಕಡಿತದಿಂದ ಬರ್ತಕ್ಕಂಥ ಕಾಯಿಲೆಗಳು, ವೈರಲ್ ಡಿಸೀಸಸ್. ಇನ್ನು ಕಾಲಾಜಾರ್ ಇದು ಸ್ಯಾಂಡ್ ಫ್ಲೈಯಿಂದ ಹರಡುವ ಕಾಯಿಲೆ. ಹತ್ತು, ಈ ಕೆಳಗಿನ ಯಾವ ಅನುಕ್ರಮವು ಸರಿಯಾದ ಕಾಲಾನುಕ್ರಮವನ್ನು ಸೂಚಿಸುತ್ತದೆ? ಈ ಪ್ರಶ್ನೆಯಲ್ಲಿ ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಚೈತನ್ಯರ ಕಾಲಾನುಕ್ರಮ ಜೋಡಣೆಯನ್ನು ನೀಡಲಾಗಿದೆ. ಇದಕ್ಕೆ ಸರಿ ಉತ್ತರ ಆಯ್ಕೆ ಎ, ಶಂಕರಾಚಾರ್ಯರು ಅದ್ವೈತ ವೇದಾಂತ ತತ್ವಶಾಸ್ತ್ರದ ಪ್ರತಿಪಾದಕರು. ಇವರು ಕ್ರಿಸ್ತಶಕ 788 ಕೇರಳದ ಕಲ್ಲಡಿಯಲ್ಲಿ ಜನಿಸಿದರು.
ಇನ್ನು ರಾಮಾನುಜಾಚಾರ್ಯರು ತಮಿಳುನಾಡಿನ ಶ್ರೀ ಪೆರಂಬದೂರಿನಲ್ಲಿ 1137ರಲ್ಲಿ ಇವರು ಪ್ರತಿಪಾದಿಸಿದಂಥ ವಿಶಿಷ್ಟಾದ್ವೈತ ಸಿದ್ಧಾಂತ. ಇನ್ನು ಚೈತನ್ಯರ ಅವಧಿ 1485. ಆದ್ದರಿಂದ ಇದಕ್ಕೆ ಸರಿಯಾದ ಕಾಲಾನುಕ್ರಮ ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಚೈತನ್ಯರು. 11. ಈ ಕೆಳಗಿನ ಯಾವ ಸಂಸ್ಥೆಗಳು ಶಕ್ತಿ ಪರಿವರ್ತನ ಸೂಚ್ಯಂಕ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ ಅನ್ನು ಪ್ರಕಟಿಸುತ್ತದೆ? ಇದಕ್ಕೆ ಸರಿ ಉತ್ತರ ವಿಶ್ವ ಆರ್ಥಿಕ ವೇದಿಕೆ, ವರ್ಲ್ಡ್ ಎಕನಾಮಿಕ್ ಫೋರಂ ಎನರ್ಜಿ ಟ್ರಾನ್ಸಿಷನ್ಸ್ ಇಂಡೆಕ್ಸ್ ಅನ್ನು ಪ್ರಕಟಿಸುತ್ತದೆ. 12. ಭಾರತೀಯ ಉಪಖಂಡವು ಮೂಲತಃ ಈ ದೊಡ್ಡ ಭೂ ದ್ರವ್ಯರಾಶಿಯ ಭಾಗವಾಗಿತ್ತು? ಇದಕ್ಕೆ ಸರಿ ಉತ್ತರ ಆಯ್ಕೆ ಡಿ, ಗೋಂಡ್ವಾನ ಖಂಡ. ಕಾಂಟಿನೆಂಟಲ್ ಡ್ರಿಫ್ಟ್ ಸಿದ್ಧಾಂತ ಮತ್ತು ಪ್ಲೇಟ್ ಟೆಕ್ಟೋನಿಕ್ ಸಿದ್ಧಾಂತದ ಪ್ರಕಾರ ಭಾರತೀಯ ಉಪಖಂಡವು ಗೋಂಡ್ವಾನ ಕಾಂಟಿನೆಂಟ್ನ ಎಂದು ಕರೆಯಲ್ಪಡುವ ಬೃಹತ್ ಭೂ ದ್ರವ್ಯರಾಶಿಯ ಒಂದು ಭಾಗವಾಗಿತ್ತು. 13. ಹಿಮಾಲಯವು ಸಮಾನಾಂತರ ಮಡಿಕೆ ಶ್ರೇಣಿಗಳಿಂದ ರೂಪುಗೊಂಡಿದೆ, ಅವುಗಳಲ್ಲಿ ಹಳೆಯ ಶ್ರೇಣಿ. ಇದಕ್ಕೆ ಸರಿ ಉತ್ತರ ಆಯ್ಕೆ ಸಿ, ಗ್ರೇಟ್ ಹಿಮಾಲಯನ್ ಶ್ರೇಣಿ. ಇದು ಹಿಮಾಲಯ ಶ್ರೇಣಿಗಳಲ್ಲೇ ಅತ್ಯಂತ ಹಳೆಯ ಶ್ರೇಣಿಯಾಗಿದೆ. 14. ಈ ಕೆಳಗಿನ ಯಾವ ಪರ್ವತ ಶ್ರೇಣಿಗಳು ಭಾರತದಲ್ಲಿ ಕೇವಲ ಒಂದು ರಾಜ್ಯದಲ್ಲಿ ಹರಡಿವೆ? ಇದಕ್ಕೆ ಸರಿ ಉತ್ತರ ಆಯ್ಕೆ ಸಿ, ಅಜಂತ ಪರ್ವತ ಶ್ರೇಣಿ ಮಹಾರಾಷ್ಟ್ರದೊಳಗೆ ಹರಡಿದೆ. ಇದು ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಇನ್ನು ಅರಾವಳಿ ಶ್ರೇಣಿ ರಾಜಸ್ಥಾನ, ಹರಿಯಾಣ, ದೆಹಲಿಯನ್ನು ಒಳಗೊಂಡ್ರೆ ಸತ್ಪುರ ಶ್ರೇಣಿ ಗುಜರಾತ್ ಮತ್ತು ಮಧ್ಯಪ್ರದೇಶಗಳಲ್ಲಿ ಕಂಡುಬರುತ್ತದೆ. ಇನ್ನು ಸಹ್ಯಾದ್ರಿ ಶ್ರೇಣಿಗಳು ಕೇರಳ, ಕರ್ನಾಟಕ, ಗೋವಾ, ಗುಜರಾತ್, ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಹರಡಿರತಕ್ಕಂತಹ ಶ್ರೇಣಿಯಾಗಿದೆ. 15. ಈ ಕೆಳಗಿನ ಯಾವ ಸಸ್ಯವು ನೀರಿನ ಮಾಲಿನ್ಯವನ್ನು ಕಡಿಮೆ ಮಾಡಲು ಪರಿಣಾಮಕಾರಿಯಾಗಿದೆ ಮತ್ತು ಜೈವಿಕ ಅನಿಲವನ್ನು ಉತ್ಪಾದಿಸಲು ಸಹ ಉಪಯುಕ್ತವಾಗಿದೆ? ಇದಕ್ಕೆ ಸರಿ ಉತ್ತರ ಆಯ್ಕೆ ಬಿ, ವಾಟರ್ ಹಯಸಿಂತ್. ಇದು ಒಂದು ವೀಡ್, ಕಳೆ. ಜಲಮೂಲಗಳ ಮೇಲೆ ವೇಗವಾಗಿ ಹರಡುವ ಸಾಮರ್ಥ್ಯಕ್ಕೆ ಇದು ಹೆಸರುವಾಸಿಯಾಗಿದೆ. ಮಾಲಿನ್ಯಕಾರಕಗಳನ್ನು ಹೀರಿಕೊಳ್ಳುವ ಗಮನಾರ್ಹ ಸಾಮರ್ಥ್ಯದಿಂದಾಗಿ ಕಲುಷಿತ ಜಲಮೂಲಗಳನ್ನು ಶುದ್ಧೀಕರಿಸಲು ಇದನ್ನು ಬಳಸಲಾಗುತ್ತದೆ. 16. ಅಂತಾರಾಷ್ಟ್ರೀಯ ಓಜೋನ್ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಇದಕ್ಕೆ ಸರಿ ಉತ್ತರ ಆಯ್ಕೆ ಬಿ, ಪ್ರತಿ ವರ್ಷ ಸೆಪ್ಟೆಂಬರ್ 16ನ್ನು ಓಜೋನ್ ಪದರದ ಸಂರಕ್ಷಣೆಗಾಗಿ ಅಂತಾರಾಷ್ಟ್ರೀಯ ದಿನವಾಗಿ ಆಚರಿಸಲಾಗುತ್ತದೆ. ಓಜೋನ್ ಪದರದ ಸವಕಳಿಗೆ ಕಾರಣವಾಗಿ ವಸ್ತುಗಳ ಉತ್ಪಾದನೆಯನ್ನು ಕಡಿಮೆ ಮಾಡುವ ಮೂಲಕ ಓಜೋನ್ ಪದರವನ್ನು ರಕ್ಷಿಸುವುದೇ ಮಾಂಟ್ರಿಯಲ್ ಪ್ರೋಟೋಕಾಲ್ ಇದರ ಉದ್ದೇಶವಾಗಿದೆ. 17. ಅಂತರ್ಗತ ಅಭಿವೃದ್ಧಿ ಸೂಚ್ಯಾಂಕವನ್ನು ಕೆಳಗಿನ ಯಾವ ಸಂಸ್ಥೆ ಬಿಡುಗಡೆ ಮಾಡುತ್ತದೆ? ಇದಕ್ಕೆ ಸರಿ ಉತ್ತರ ಆಯ್ಕೆ ಎ, ವಿಶ್ವ ಆರ್ಥಿಕ ವೇದಿಕೆ. ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಇಂಡೆಕ್ಸ್ ಇದನ್ನು ಬಿಡುಗಡೆ ಮಾಡುತ್ತದೆ. 18. ಆರಂಭಿಕ ವೈದಿಕ ಅವಧಿಯ ಬಗ್ಗೆ ಇದರಿಂದ ನಾವು ತಿಳಿದುಕೊಳ್ಳಬಹುದು. ಇದಕ್ಕೆ ಸರಿ ಉತ್ತರ ಋಗ್ವೇದದಿಂದ ನಾವು ಆರಂಭಿಕ ವೇದದ ಅವಧಿಯನ್ನು ತಿಳಿದುಕೊಳ್ಳಬಹುದು. 19. ಈ ಕೆಳಗಿನ ಯಾವ ಮುಸ್ಲಿಂ ಆಡಳಿತಗಾರರು ಬೆಲೆ ನಿಯಂತ್ರಣ ವ್ಯವಸ್ಥೆಯನ್ನು ಜಾರಿಗೊಳಿಸಿದರು? ಇದಕ್ಕೆ ಸರಿ ಉತ್ತರ ಅಲಾವುದ್ದೀನ್ ಖಿಲ್ಜಿ ಮೊದಲ ಬಾರಿಗೆ ಬೆಲೆ ನಿಯಂತ್ರಣ ವ್ಯವಸ್ಥೆಯನ್ನು ಜಾರಿಗೊಳಿಸಿದರು. 20. ಭಾರತೀಯ ಸಂವಿಧಾನದಲ್ಲಿ ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳನ್ನು ಸೇರಿಸುವ ಉದ್ದೇಶವು ಇದರ ಸ್ಥಾಪನೆಯಾಗಿದೆ. ಇದಕ್ಕೆ ಸರಿ ಉತ್ತರ ಆಯ್ಕೆ ಎ, ಸಾಮಾಜಿಕ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವ. ಭಾರತೀಯ ಸಂವಿಧಾನದಲ್ಲಿ ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳನ್ನು ಸೇರಿಸುವ ಉದ್ದೇಶ ಸಾಮಾಜಿಕ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸುವುದಾಗಿದೆ. 21. ಕೈಗಾರಿಕೆಗಳಲ್ಲಿ ಕಾರ್ಮಿಕರಿಗೆ ವ್ಯವಸ್ಥಾಪಕ ಮಂಡಳಿಯಲ್ಲಿ ಪಾಲ್ಗೊಳ್ಳುವ ಅವಕಾಶವನ್ನು ಈ ಕೆಳಗಿನ ಯಾವುದರಲ್ಲಿ ಕಾಣಬಹುದು? ಎ, ಮೂಲಭೂತ ಹಕ್ಕುಗಳು, ಬಿ, ನಿರ್ದೇಶಕ ತತ್ವಗಳು, ಸಿ, ಪ್ರಸ್ತಾವನೆ, ಡಿ, ಮೂಲಭೂತ ಕರ್ತವ್ಯಗಳು. ಇದಕ್ಕೆ ಸರಿ ಉತ್ತರ ಆಯ್ಕೆ ಬಿ, ನಿರ್ದೇಶಕ ತತ್ವಗಳಲ್ಲಿ ನಾವು ಕೈಗಾರಿಕೆಗಳಲ್ಲಿ ಕಾರ್ಮಿಕರಿಗೆ ವ್ಯವಸ್ಥಾಪಕ ಮಂಡಳಿಯಲ್ಲಿ ಪಾಲ್ಗೊಳ್ಳುವ ಅವಕಾಶವನ್ನು ಕಾಣಬಹುದು. 22. ಈ ಕೆಳಗಿನವುಗಳ ಅನುಪಸ್ಥಿತಿಯಲ್ಲಿ ದ್ಯುತಿ ಸಂಶ್ಲೇಷಣೆ ಎಲೆಗಳಲ್ಲಿ ಸಂಭವಿಸುವುದಿಲ್ಲ. ಎ, ಕಾವಲು ಕೋಶಗಳು, ಬಿ, ಕ್ಲೋರೋಫಿಲ್, ಸಿ, ವ್ಯಾಕ್ಯೂಲ್, ಡಿ, ಕೋಶಗಳ ನಡುವಿನ ಸ್ಥಳ. ಇದಕ್ಕೆ ಸರಿ ಉತ್ತರ ಆಯ್ಕೆ ಬಿ, ಕ್ಲೋರೋಫಿಲ್. ಇದು ಒಂದು ಹಸಿರು ಬಣ್ಣದ ವರ್ಣಕ ಎಲೆಗಳಲ್ಲಿ ಕಂಡುಬರುತ್ತದೆ. ಇದರ ಕಾರ್ಯ ಸೂರ್ಯನ ಶಾಖವನ್ನು ಹೀರಿಕೊಳ್ಳುವುದು. ಈ ಕ್ಲೋರೋಫಿಲ್ ಇರತಕ್ಕಂತಹ ಸಸ್ಯಗಳು ಮಾತ್ರ ದ್ಯುತಿ ಸಂಶ್ಲೇಷಣೆಯನ್ನು
ನಡೆಸುತ್ತವೆ. ದ್ಯುತಿ ಸಂಶ್ಲೇಷಣೆ ಅನ್ನುವುದು ಸಸ್ಯಗಳು ಆಹಾರ ತಯಾರಿಕೆಯ ಕಾರ್ಯವಾಗಿದೆ. ಈ ಕೆಳಗಿನವುಗಳಲ್ಲಿ ಮ್ಯಾಂಗ್ರೋವ್ ಅರಣ್ಯ, ನಿತ್ಯರಿದ್ವರ್ಣ ಅರಣ್ಯ ಮತ್ತು ಎಲೆ ಉದುರಿಸುವ ಅರಣ್ಯಗಳ ಸಂಯೋಜನೆಯನ್ನು ಹೊಂದಿರುವ ಭಾರತದ ಪ್ರದೇಶ ಯಾವುದು? ಇದಕ್ಕೆ ಸರಿ ಉತ್ತರ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು. 2019 ಅರಣ್ಯ ವರದಿ ಪ್ರಕಾರ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ತನ್ನ ಭೂಪ್ರದೇಶದ 81.74% ಅರಣ್ಯ ಪ್ರದೇಶವನ್ನು ಹೊಂದಿವೆ. ಮುಖ್ಯವಾಗಿ ನಿತ್ಯ ಹರಿದ್ವರ್ಣ ಅರಣ್ಯ, ಉಷ್ಣವಲಯದ ತೇವಯುತ ಎಲೆಯುದಿರುವ ಅರಣ್ಯಗಳು ಮತ್ತು ಮ್ಯಾಂಗ್ರೋವ್ ಅರಣ್ಯಗಳು ಇಲ್ಲಿ ಕಂಡುಬರುತ್ತವೆ. ಈ ಕೆಳಗಿನ ಯಾವ ಪರ್ವತ ಸರಪಳಿಯಲ್ಲಿ ಎರಡು ಇಳಿಜಾರುಗಳಲ್ಲಿ ಎರಡು ರೀತಿಯ ಸಸ್ಯ ವರ್ಗಗಳಿವೆ? ಇದಕ್ಕೆ ಸರಿ ಉತ್ತರ ಪಶ್ಚಿಮ ಘಟ್ಟಗಳು. ಪಶ್ಚಿಮ ಘಟ್ಟಗಳ ಪಶ್ಚಿಮ ಇಳಿಜಾರಿನಲ್ಲಿ ವಾರ್ಷಿಕ 250 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಪಡೆಯುವುದರಿಂದ ಅಲ್ಲಿ ನಿತ್ಯ ಹರಿದ್ವರ್ಣ ಅರಣ್ಯಗಳು ಕಂಡುಬಂದರೆ, ಪಶ್ಚಿಮ ಘಟ್ಟಗಳ ಪೂರ್ವ ಇಳಿಜಾರುಗಳು ಪ್ರದೇಶ 100 ರಿಂದ 200 ಸೆಂಟಿಮೀಟರ್ ನಡುವೆ ಮಳೆ ಪಡೆಯತಕ್ಕಂಥ ಪ್ರದೇಶವಾಗಿದ್ದು ಇಲ್ಲಿ ತೇವಾಂಶವುಳ್ಳ ಎಲೆ ಉದುರುವ ಕಾಡುಗಳು ಕಂಡುಬರುತ್ತವೆ. 25. ಯಾವ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆಯ ಮೂಲಕ ಲೋಕಸಭಾ ಸ್ಥಾನಗಳ ಸಂಖ್ಯೆಯನ್ನು 525 ರಿಂದ 545 ಹೆಚ್ಚಿಸಲಾಯಿತು? ಎ 21ನೇ ತಿದ್ದುಪಡಿ ಕಾಯ್ದೆ 1946, ಬಿ 45ನೇ ತಿದ್ದುಪಡಿ ಕಾಯ್ದೆ 1976, ಸಿ 44ನೇ ತಿದ್ದುಪಡಿ ಕಾಯ್ದೆ 1978, ಡಿ 31ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ 1973. ಇದಕ್ಕೆ ಸರಿ ಉತ್ತರ ಆಯ್ಕೆ ಡಿ 31ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ 1973. ಈ ತಿದ್ದುಪಡಿಯಿಂದ ಲೋಕಸಭೆಯ ಸ್ಥಾನಗಳನ್ನು 525 ರಿಂದ 545 ಹೆಚ್ಚಿಸಲಾಯಿತು. ಆತ್ಮೀಯರೇ, ಇದುವರೆಗೂ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋ ಒಂದಿಗೆ ಭೇಟಿಯಾಗೋಣ. ಮತ್ತೊಮ್ಮೆ ಧನ್ಯವಾದಗಳು.